ನಮಸ್ಕಾರ ಸ್ನೇಹಿತರೆ, ನಾನು ವಕಣಿಗೆ ಅಗ್ನಿ. ಪೋಸ್ಟ್ ಮಾರ್ಟಮ್ ಸೆಗ್ಮೆಂಟ್ ಹೊಸ ಎಪಿಸೋಡ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪೋಸ್ಟ್ ಮಾರ್ಟಮ್ ಅಂತಂದರೆ ಯಾವುದೇ ರೀತಿಯ ನೆಗೆಟಿವ್ ಟರ್ಮ್ ಅಲ್ಲ. ಬೇಸಿಕಲಿ ಒಂದು ಸಿನಿಮಾ ಥಿಯೇಟರಿಂದ ಹೊರಗಡೆ ಬಂದ ಮೇಲೆ ಅಥವಾ ಓ ಟಿ ಟಿಲಿ ಬಂದಾಗ ಅದರ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ನ ಇಂಡೆಪ್ತಲ್ಲಿ ಅನಲೈಸ್ ಮಾಡ್ತೀವಿ. ಸೊ ಇವತ್ತು ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದು ನಮ್ಮ ಕಚ್ಚಾಗ್ ರಿಷಬ್ ಶೆಟ್ಟಿಯವರ ಹೀರೋ ಸಿನಿಮಾನ. ಸೊ ಸಿನಿಮಾ ಹೇಗಿತ್ತು ಅಂತ ಬಂದು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತಂದರೆ ಈ ಕರೋನಾನ ಒಂದು ಚಾಲೆಂಜ್ ಬಂದಾಗ ಫಿಲಮ್ ಮೇಕರ್ಸ್ಗೆ ಎರಡು ಆಪ್ಷನ್ ಇತ್ತು. ಮೊದಲನೇದು ವೆಯ್ಟ್ ಮಾಡೋದು, ನಾರ್ಮಲಾಗಿ ಯಾವಾಗ ಆಗುತ್ತೋ ಅಲ್ಲಿ ತನಕ ವೆಯ್ಟ್ ಮಾಡೋದು. ಎರಡನೇದು ಇರೋ ಲಿಮಿಟೆಡ್ ರಿಸೋರ್ಸಲ್ಲೇ ಒಂದು ಕ್ವಾಲಿಟಿ ಔಟ್ಪುಟ್ನ ಕೊಡುವಂಥದ್ದು. ಈ ಟೀಮು ಆ ಎರಡನೇ ಡಿಸಿಷನ್ ತೊಗೊಳ್ತಲ್ಲ ಅದಕ್ಕೆ ಮೆಚ್ಚಲೇಬೇಕು. ಶೆಟ್ರ್ ಅನ್ಬೋದಾಗಿತ್ತು, ಇಲ್ಲಾದ್ರೂ ನಾನೆಲ್ಲ ದೊಡ್ಡ ದೊಡ್ಡ ಸಿನಿಮಾನೇ ಮಾಡೋದು, ನನಗೊಂದು 10 ಸೆಟ್ ಬೇಕು, ನಾನು ಅಲ್ಲಿ ತನಕನೇ ಕಾಯ್ತೀನಿ ಅಂತ ಅನ್ಬೋದಾಗಿತ್ತು. ಬಟ್ ಇಲ್ಲಾದ್ರೂ ಒಂದು ಮನೆಯಲ್ಲಿ ಅದ್ರ ಸುತ್ತಮುತ್ತಲೇ ನಾವು ಫಿಲಮ್ ತೆಗಿತೀವಿ ಅಂತ ಅಂದ್ಕೊಂಡಿದ್ದಕ್ಕೇ ಇವತ್ತು ನಾವು ಈ ಸಿನಿಮಾನ ನೋಡೋದಕ್ಕೆ ಆಗಿದ್ದು. ಆ ಚಾಲೆಂಜಲ್ಲಿ ಸಿನಿಮಾ ಮಾಡಿದ್ದಕ್ಕೆ ಹ್ಯಾಟ್ಸ್ ಆಫ್. ಇನ್ನು ಸಿನಿಮಾದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಎಲಿಮೆಂಟ್ ಅಂತಂದರೆ ಅಜನೀಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಹಾಡುಗಳು ನಿಜವಾಗ್ಲೂ ಅದ್ದೂರಿಯಾಗಿತ್ತು. ಒಂದು ಫಿಲಮ್ಗೆ ಹಾರ್ಟ್ ಆ್ಯಂಡ್ ಸೋಲ್, ಅದರ ಕತೆ ಅಂತ ಅಂತೀವಿ, ಪರ್ಫಾರ್ಮೆನ್ಸ್ ಅಂತ ಅಂತೀವಿ, ಸುಮಾರು ಸಲ ಮ್ಯೂಸಿಕ್ ಹಾರ್ಟ್ ಆ್ಯಂಡ್ ಸೋಲ್ ಆಗುತ್ತಲ್ಲ, ಸ್ವಲ್ಪ ರೇರ್ ಕೇಸೇನೆ. ಇದು ಆ ರೇರ್ ಕೇಸ್ ಅಂತಲೇ ಹೇಳ್ಬೋದು, ಅದ್ದೂರಿಯಾಗಿತ್ತು. ಆ ಸಿನಿಮಾಗೆ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ, ಇದೊಂದು ಹೊಸ ರೀತಿಯ ಸಿನಿಮಾ ಅಂತ ಅನಿಸೋದು ವಿಷುವಲ್ಸ್ಗಿಂತ ಹೆಚ್ಚಾಗಿ ಅದರ ಹಿಂದೆ ಬರ್ತಾ ಇರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯಾವ್ಯಾವ ರೀತಿ ಟ್ರೈ ಮಾಡಿದ್ದಾರೆ, ಯಾವ್ಯಾವ ರೀತಿ ಒಂದು ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಒಂದು ನೋನ್ ಸೀಕ್ವೆನ್ಸ್ಗೆ, ಒಂದು ವೈಲೆಂಟ್ ಸೀಕ್ವೆನ್ಸ್ಗೆ, ಒಂದು ಕಾಮಿಡಿ ಸೀಕ್ವೆನ್ಸ್ಗೆ ಅಜನೀಶ್ ಅವರು ಕೊಟ್ಟಿರೋ ಟಚ್ಚು ನನಗೆ ಸಿಕ್ಕಾಪಡನೆ ಇಷ್ಟ ಆಗೋಯ್ತು. ಕೆಲವು ಕಡೆ ಸ್ವಲ್ಪ ಓವರ್ವೆಲ್ಮ್ ಆದರೂ ಕೂಡ ಇಡೀ ಸಿನಿಮಾ ಸೀಕ್ವೆನ್ಸಸ್ನ ಮ್ಯೂಸಿಕ್ ಎಲಿವೇಟ್ ಮಾಡ್ತಾ ಹೋಗುತ್ತೆ. ಫಿಲಮ್ ಮುಗಿದ ಮೇಲೂ ಕೂಡ ನಿಮ್ಮ ತಲೆಯಲ್ಲಿ ಆ ಮ್ಯೂಸಿಕ್ಕು, ಆ ಹಾಡುಗಳು ಗುಣುಗ್ತಾ ಇರುತ್ತೆ. ಸೊ ಸಿನಿಮಾನ ಅವರು ತಮ್ಮ ಹೆಗಲ್ ಮೇಲೆ ಕ್ಯಾರಿ ಮಾಡಿದ್ರು ಅಂತಂದರೆ ತಪ್ಪಾಗಲಾರದು. ಒಂದು ಸಿನಿಮಾದ ಮ್ಯಾಕ್ಸಿಮಮ್ ಪೋರ್ಷನ್ ಒಂದು ಮನೆ ಒಳಗಡೆ ನಡೀತಾ ಇದೆ ಅಥವಾ ಒಂದು ಕನ್ಫೈನ್ಡ್ ಏರಿಯಾದಲ್ಲೇ ನಡೀತಾ ಇದೆ ಅಂತಂದರೆ ಆ ಕ್ಯಾಮ್ರಾ ಆ್ಯಂಗಲ್ಗಳನ್ನ ತೊಗೊಂಡು ಬರೋದು ಅಷ್ಟು ಈಸಿ ಅಲ್ಲ. ಯಾಕಂತಂದರೆ ಸ್ವಲ್ಪ ಹೊತ್ತಾದಮೇಲೆ ಆ ಜಾಗಗಳು ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ, ಏನು ಗುರು ಅಲ್ಲೇ ಸುತ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಫೀಲೇ ಬರಲ್ಲ. ಅರವಿಂದ್ ಕಶ್ಯಪ್ ಅವರು ತುಂಬಾ ಇಂಟೆಲಿಜೆಂಟಾಗಿ ಆ ಡಿಫ್ರೆಂಟ್ ಏರಿಯಾಗಳನ್ನ ಕವರ್ ಮಾಡೋ ರೀತಿ, ಆ ಫ್ರೇಮಿಂಗ್, ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಡಿಫ್ರೆಂಟ್ ಎಲಿಮೆಂಟ್ನ ತರ್ತಾ ಹೋದರು. ಸೊ ಹಾಗಾಗಿ ಎಲ್ಲುವೇ ಒಂದು ಮನೆಯೊಳಗಡೆ ಸಿಕ್ಕಾಕೊಂಡ್ವಿ ಅನ್ನೋ ಒಂದು ಫೀಲ್ ಬರಲ್ಲ. ಸೊ ಆ ಒಂದು ಕ್ಲಾಸ್ಟ್ರೋಫೋಬಿಕ್ ಫೀಲಿಂದ ಹೊರಗಡೆ ತೊಗೊಂಬರ್ತಾರೆ. ಸೊ ಆ ಎಲಿಮೆಂಟ್ ತುಂಬಾ ಇಷ್ಟ ಆಯಿತು. ಒನ್ಸ್ ಅಗೇನ್ ಮಿನಿಮಮ್ ರಿಸೋರ್ಸಸ್ ಇದ್ರೂ ಲೈಟಿಂಗಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಆ ಫ್ರೇಮಿಂಗ್ ಆ್ಯಂಡ್ ಬ್ಲಾಕಿಂಗು, ಆಮೇಲೆ ಸಿಂಗಲ್ ಟೇಕಲ್ಲಿ ಹೋಗುವಂಥ ಶಾಟ್ಗಳು ಸುಮಾರಿದೆ, ಜಾಸ್ತಿ 25 ಆ್ಯಂಗಲ್ ಇಡೋಕ್ಕೆ ಹೋಗೇ ಇಲ್ಲ. ಸೊ ಒಂದು ಶಾರ್ಟ್ ಅಂತಂದರೆ ಕಂಪ್ಲೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿಗೆ ಮುಗಿಯುತ್ತೆ, ನೆಕ್ಸ್ಟ್ ಇನ್ನೊಂದು ಶಾರ್ಟ್ಗೆ ಹೋಗುತ್ತೆ. ಸೊ ಆ ಇಂಟೆಲಿಜೆಂಟ್ ಸಿನಿಮಾಟೋಗ್ರಫಿ ಏನಿದೆ ಅದು ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು. ಈ ಸಿನಿಮಾನ ನೋಡ್ತಾ ನನಗೆ ರಿಷಬ್ ಶೆಟ್ಟಿ ಅವ್ರ ಮೇಲಿದ್ದಂಥ ಒಂದು ರೆಸ್ಪೆಕ್ಟ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ಮೊದಲನೇದು ಕನ್ಫೈನ್ಡ್ ರಿಸೋರ್ಸಲ್ಲಿ ಹೈ ಬಜೆಟ್ಟೇ ಬೇಡ, ನಾನು ಸಿಂಪಲ್ಲಾಗಿರೋ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು. ಎರಡನೇದು ಈ ಸಿನಿಮಾದ ಮೇನ್ ಲೀಡ್ ರೋಲ್ ಏನಿದೆ ಅದನ್ನು ಗಾನ್ವಿ ಲಕ್ಷ್ಮಣ್ ಅವ್ರಿಗೆ ಕೊಟ್ಟಿದ್ದು. ಅಂದರೆ ಈ ಸಿನಿಮಾದಲ್ಲಿ ಪ್ರೊಟಾಗನಿಸ್ಟ್ ಯಾರು ಅಂತಂದರೆ ಅದು ಗಾನ್ವಿ ಅವರು. ಅವ್ರ ಸುತ್ತಾನೇ ಕತೆ ಸುತ್ತ ಹೋಗುತ್ತೆ, ಕತೆಗೆ ಕಾಂಟ್ರಿಬ್ಯೂಟ್ ಮಾಡೋದೇ ಅವರು. ರಿಷಬ್ ಶೆಟ್ಟಿ ಅವರನ್ನೇ ಸೈಡ್ ಕಿಕ್ ಆಗಿ ಒಂದು ಕಾಮಿಡಿ ರೋಲ್ ತೊಗೊಂಡು ಅವ್ರಿಗೆ ಡ್ರೈವರ್ ಸೀಟ್ನ ಬಿಟ್ಕೊಟ್ಟಿದ್ದಾರೆ. ಎಲ್ಲರೂ ಮಾಡುವಂಥ ವಿಷಯ ಅಲ್ವೇ ಅಲ್ಲ, ಸೊ ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಗೆಯೇ ಗಾನ್ವಿ ಲಕ್ಷ್ಮಣ್ ಅವರು ಆ ಪಾತ್ರನ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು ಅಂತ ಅನ್ನಿಸ್ತು. ತುಂಬಾ ಎಕ್ಸ್ಪ್ರೆಸಿವ್ ಅವರು, ಒಂದು ಮೆಚ್ಯೂರ್ಡ್ ಸೊಫಿಸ್ಟಿಕೇಟೆಡ್ ಲುಕ್ ಇದೆ. ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾರೋ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಎಲ್ಲೂ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ತುಂಬ ಜಾಸ್ತಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ, ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಮಲ್ಟಿಪಲ್ ಶೇಡ್ಸ್ ಇತ್ತು, ನಿಮಗೆ ಲವರ್ ಥರ ಒಂದು ಶೇಡ್ ಇದೆ, ಹಾಗೆಯೇ ಒಂದು ಮೆನೇಸಿಂಗ್ ಶೇಡ್ ಇದೆ, ಅದಾದಮೇಲೆ ಕಂಪ್ಲೀಟ್ಲಿ ದಬ್ಬಾಳಿಕೆಗೆ ಒಳಗಾಗಿರುವಂಥ ಒಂದು ಹೆಣ್ಣಿನ ಪಾತ್ರ ಕೂಡ ಇದೆ. ಅಷ್ಟೂ ತುಂಬಾ ಚೆನ್ನಾಗಿ ತೊಗೊಂಬಂದ್ರು ಅಂತ ಅನಿಸ್ತು. ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದೇವ್ರ ಮನೆಯಲ್ಲಿ ಒಂದು ಫೋಟೋ ಇದೆ, ಕಾಳಿದೇವಿ ರಾಕ್ಷಸರನ್ನ ಸಂಹಾರ ಮಾಡ್ತಿದ್ದಾಳೆ, ಇಡೀ ಸಿನಿಮಾದ ಥೀಮೇನೆ ಅದು. ಸೊ ಈ ಒಂದು ಕಾಳಿಕಾ ದೇವಿ ರಾಕ್ಷಸರನ್ನ ಹೇಗೆ ಸಂಹಾರ ಮಾಡ್ತಾಳೆ ಅಂತ. ಸೊ ಒಂದು ಫೀಮೇಲ್ ಸೆಂಟ್ರಿಕ್ ಆಕ್ಷನ್ ಸಿನಿಮಾದಲ್ಲಿ ಅವರ ಪಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನನಗಾಗಲೇ ಹೇಳ್ದಂಗೆ ಗಾನ್ವಿ ಲಕ್ಷ್ಮಣ್ ವಾಸ್ ಬ್ರಿಲಿಯಂಟ್. ಇನ್ನು ನಮ್ಮ ಶೆಟ್ರ್ ಬಗ್ಗೆ ಅಂತೂ ಮಾತಾಡಂಗೇ ಇಲ್ಲ, ಸಿಕ್ಕಾಪಡೆ ನ್ಯಾಚುರಲ್ ಆಕ್ಟರ್, ನ್ಯಾಚುರಲ್ ಸ್ಟಾರ್ ಅಂತ ಇಟ್ಬಿಡ್ಬೋದು ಅಂತ ಅನ್ಸುತ್ತೆ. ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲೇ ಬರಲಿಲ್ಲ. ಕಾಮಿಡಿ ಟಚ್ನೇ ಇತ್ತು ಅವ್ರಿಗೆ, ಅದು ಬಿಟ್ಟರೆ ಜಾಸ್ತಿ ಶೇಡ್ಸ್ ಅಂತ ಇರಲಿಲ್ಲ. ಬಟ್ ಆ ಪಾತ್ರ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಖುಷಿ. ಪ್ರಮೋದ್ ಶೆಟ್ಟಿ ಅವರು ಎಲ್ಲೋ ಒಂದು ಕಡೆ ಅಂಡರ್ ಯುಟಿಲೈಸ್ಡ್ ಆಗಿಬಿಟ್ರೇನೋ ಅಂತ ಅನ್ನಿಸ್ತು. ಯಾಕಂತಂದರೆ ಕಡಿಮೆ ಟೈಮಿಗೆ ಬರ್ತಾರೆ, ಬಟ್ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡೋದಕ್ಕೆ ಕಾಯ್ತಾ ಇದ್ದೆ, ಮೇ ಬಿ ಇನ್ನೊಂದು ಚೂರು ಯುಟಿಲೈಸ್ ಮಾಡ್ಕೋಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಸೊ ಇಷ್ಟು ಸಿನಿಮಾದಲ್ಲಿ ಇದ್ದಂತಹ ಪಾಸಿಟಿವ್ ಪಾಯಿಂಟ್ಸು. ಇನ್ನೀಗ ಏನು ಇದರಲ್ಲಿ ವರ್ಕೌಟ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಸಿನಿಮಾದಲ್ಲಿ ನೆಗೆಟಿವ್ಸೇ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಇಲ್ಲೇ ಎಕ್ಸಿಟ್ ಮಾಡಿ, ಸೋ ದಟ್ ಆಮೇಲೆ ಬಿ ಪಿ ರೇಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಸಿನಿಮಾದಲ್ಲಿ ಏನು ಮಿಸ್ ಹೊಡೀತು ಅಂತ ಹೇಳಬೇಕು ಅಂತಲೇ, ನನಗೆ ಎಲ್ಲೊಂದು ಕಡೆ ಸೆಕೆಂಡ್ ಹಾಫು ಅಷ್ಟು ಸರಿಯಾಗಿ ವರ್ಕೌಟ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಫ್ಲಾಸ್ ಇದ್ದರೂ ಕೂಡ ಸ್ಟೋರಿ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ.
ಅಂದರೆ ಆ ಮೇನ್ ಸ್ಟೋರಿ ಲೈನ್ ಏನಿದೆ, ಗಾನ್ವಿ ಲಕ್ಷ್ಮಣ್ ಅವರ ಸ್ಟೋರಿ, ರಿಷಬ್ ಶೆಟ್ಟಿ ಅವರ ಸ್ಟೋರಿ ಲೈನ್ ಅದು ಚೆನ್ನಾಗಿ ಬಂದಿರುತ್ತೆ. ಇಂಟರ್ವೆಲ್ ಸೆಟಪ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮಗೆ ಟ್ರೈಲರಲ್ಲಿ ಒಂದಷ್ಟು ವೈಲೆನ್ಸ್ ಎಲಿಮೆಂಟ್ಸ್ ಕಾಣಿಸಿದ್ರಿಂದ ಸೆಕೆಂಡ್ ಹಾಫ್ ಸಖತ್ತಾಗಿ ಕಟ್ಟಿರ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನಲ್ಲಿ ಸ್ವಲ್ಪ ಎಡವಿದ್ರು ಅಂತ ಅನ್ನಿಸ್ತು. ಮೇಯ್ನಾಗಿ ಪ್ರಾಬ್ಲಮ್ ಆಗಿದ್ದೇನಪ್ಪ ಅಂತಂದರೆ ಆ್ಯಕ್ಷನ್ ಎಲಿಮೆಂಟ್ಸ್ ನೋಡೋದಕ್ಕೆ ಏನು ಕಾಯ್ತಾ ಇದ್ವಿ ಅದು ಅಷ್ಟೊಂದು ಬರಲೇ ಇಲ್ಲ. ಆ್ಯಂಡ್ ಲಾಟ್ ಆಫ್ ಸೀಕ್ವೆನ್ಸ್ ಏನಿದೆ, ಆ ಚೇಸ್ ಸೀಕ್ವೆನ್ಸಸ್ಸು, ಫೈಟ್ ಸೀಕ್ವೆನ್ಸಸ್ಸು ಸಿಕ್ಕಾಬಿಟ್ಟೆ ಸ್ಲೋ ಮೋಷನಲ್ಲಿ ಬರ್ತಾ ಹೋಗುತ್ತೆ. ಎಲ್ಲೊಂದು ಕಡೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಆಗಲೇ ಇಲ್ಲ. ನೀವು ಎ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ, ಕಂಪ್ಲೀಟಾಗಿ ವೈಲೆನ್ಸ್ಗೆ ಹೋಗ್ತಾ ಇದ್ದೀರಾ ಅಂತಂದಮೇಲೆ ಅದನ್ನು ಇನ್ನೂ ಸ್ವಲ್ಪ ಫುಲ್ಲಿ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಆ್ಯಕ್ಷನಲ್ಲಿ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಆ್ಯಂಡ್ ಇಂಟೆನ್ಸಿಟಿನ ತರ್ಬೋದಾಗಿತ್ತು. ಎ ಸರ್ಟಿಫಿಕೇಟ್ ಆಲ್ರೆಡಿ ತೊಗೊಂಡಾಗಿದೆ, ಸೊ ದ ಆಪ್ಷನ್ಸ್ ಆರ್ ಬೌಂಡ್ಲೆಸ್. ಇವಾಗ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಟರೆಂಟಿನೋ ಅಥವಾ ನೀವು ಅದರ್ಸ್ ಆ ಒಂದು ಆ್ಯಕ್ಷನ್ ಅಥವಾ ವೈಲೆನ್ಸ್ ಸ್ಟೈಲ್ನ ನೋಡಿದ್ರೆ ನೀವು ಆ ಶಾಕ್ ಅಂಡ್ ಆಫ್ ಫ್ಯಾಕ್ಟರ್ ಅಂತಿರುತ್ತೆ. ಸಡನ್ ಆಗಿ ಒಂದು ಪ್ರಾಪರ್ ವೈಲೆಂಟ್ ಸೀಕ್ವೆನ್ಸ್ನ ತಂದುಬಿಟ್ರೆ ಆ ಜನರನ್ನ ನೀವು ಬಡ್ದು ಎಬ್ಬಿಸ್ಬೋದು. ಸೊ ಆ ರೀತಿನೂ ಸ್ವಲ್ಪ ಎಲಿಮೆಂಟ್ ಬೇಕಾಗಿತ್ತೇನೋ. ಸೆಕೆಂಡ್ ಹಾಫ್ನ ಟ್ರೀಟ್ಮೆಂಟ್ ಏನಿದೆ ಅಲ್ಲಿ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಕಾಣಿಸ್ತಾ ಇತ್ತು. ವೈಲೆನ್ಸ್ ಕಡೆಗೆ ಹೋಗಬೇಕಾ ಇಲ್ಲ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಕಾಮಿಡಿ ಕಡೆಗೆ ಹೋಗಬೇಕಾ ಇಲ್ಲ ವೈಲೆನ್ಸ್ ಕಡೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಎರಡು ಎಲ್ಲೋ ಒಂದು ಕಡೆ ಮಿಸ್ ಹೊಡೆಯುತ್ತೆ. ಈಗಾಗಲೇ ಹೇಳ್ದಂಗೆ ಆ್ಯಕ್ಷನ್ನು ಮಿಸ್ ಹೊಡೆಯುತ್ತೆ ಆ್ಯಂಡ್ ಕಾಮಿಡಿನೂ ಕೂಡ ಎಲ್ಲೋ ಒಂದು ಕಡೆ ಅಷ್ಟೊಂದು ಸರಿಯಾಗಿ ಬ್ಲೆಂಡ್ ಆಗಲಿಲ್ಲ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಮೇ ಬಿ ಇನ್ನೂ ಸ್ವಲ್ಪ ಇದಕ್ಕೆ ಆ ಒಂದು ಎಡ್ಜ್ ಆಫ್ ದ ಸೀಟ್ ಫ್ಯಾಕ್ಟರ್ನ ತರ್ಬೋದಾಗಿತ್ತು. ಮನೆಯಿಂದ ಇವರು ತಪ್ಪಿಸ್ಕೊಂಡು ಆಚೆ ಬಂದಿದ್ದಾರೆ, ಅದಾದಮೇಲೆ ಅಷ್ಟೊಂದು ಜನ ರಾಕ್ಷಸರು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಆ ಮಾಂಟೇಜ್ ಶಾರ್ಟ್ಸಲ್ಲಿ ಹಾಡಿನ ಮೂಲಕ ತೊಗೊಂಡು ಬರೋ ಬದಲು ಮೇ ಬಿ ಇನ್ನೊಂದು ಚೂರು ಆ ಒಂದು ಚೇಸಿಂಗ್ ಸೀಕ್ವೆನ್ಸ್ ಟೈಪ್ಸ್ ಅಂದರೆ ಭಯ ಹುಟ್ಟಿಸೋಂಗೆ, ಅಯ್ಯೋ ಸಿಕ್ಕಾಕೊಂಬಿಟ್ರು, ಅಯ್ಯೋ ಹಿಡಿದ್ಬಿಟ್ರು, ಆ ಸದ್ಯ ತಪ್ಪಿಸ್ಕೊಂಡ್ರಲ್ಲ ಈ ಒಂದು ಫೀಲ್ ಬರಬೇಕಾಗಿತ್ತು, ಅದು ಬರಲಿಲ್ಲ. ಇನ್ನೊಂದು ಚೂರು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಥವಾ ಹಾಡನ್ನ ಕಡಿಮೆ ಮಾಡಿ ಇನ್ನೊಂದು ಚೂರು ಸೌಂಡ್ ಡಿಸೈನ್ ಯೂಸ್ ಮಾಡಿ ಆ ಚೇಸ್ ಸೀಕ್ವೆನ್ಸಸ್ನ ತರ್ಬೋದಾಗಿತ್ತು ಅಂತ ಅನ್ನಿಸ್ತು. ಹಾಗೆಯೇ ಕಾಮಿಡಿ ಕೂಡ ನನಗೆ ಪರ್ಸ್ನಲಿ ಎಲ್ಲೊಂದು ಕಡೆ ಅಷ್ಟು ವರ್ಕೌಟ್ ಆಗಲಿಲ್ಲ. ನೀವು ಚೇಸ್ಗೆ ಹೋಗ್ತಾರೆ, ಚೇಸಿಂದ ವಾಪಸ್ ಮನೆಗೆ ಬರ್ತಾರೆ, ಅಲ್ಲಿ ಒಂದು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಬರುತ್ತೆ, ಓಕೆ ಸಗದಾಗಿತ್ತು ಅಂತ ಅನ್ನಿಸ್ತು. ಅದು ಇಬ್ಬರು ವಿಲನ್ಗಳ ಮಧ್ಯೆ ನಡೆಯುವಂಥ ಆ್ಯಕ್ಷನ್ ಅದನ್ನು ನಾನು ಜಾಸ್ತಿ ನೋಡೋದಕ್ಕೆ ಕಾಯ್ತಾ ಇದ್ದೆ. ಅದಾದಮೇಲೆ ಕಂಪ್ಲೀಟಾಗಿ ಬರೋ ಓಲ್ಡ್ ಮಾಂಕ್ ಎಪಿಸೋಡು ಅಥವಾ ಒಂದು ಕಾಮಿಡಿ ಎಪಿಸೋಡ್ ಏನು ಬರುತ್ತೆ ಅಲ್ಲಿ ಸ್ವಲ್ಪ ಫೋರ್ಸ್ಡ್ ಅಂತ ಅನ್ನಿಸ್ತು. ನಂಗೆ ಎಲ್ಲೂ ನಗು ಬರ್ತಾ ಇರಲಿಲ್ಲ, ಔಟ್ ಆಫ್ ಕ್ಯಾರೆಕ್ಟರ್ ಹೋಗ್ತಾ ಇತ್ತು ಅಂತ ಅನ್ನಿಸ್ತು. ಎಸ್ಪೆಷಲಿ ಸಿನಿಮಾ ತನ್ನ ಎಕ್ಸಿಕ್ಯೂಷನ್ ಸ್ಟೈಲಿಂದ ಸ್ವಲ್ಪ ಆಚೆ ಹೋಗಿ ಬೇರೆ ಏನೋ ಟ್ರೈ ಮಾಡ್ತಾ ಇದ್ರು ಅಂತ ಅನ್ನಿಸ್ತು. ಸೊ ಆ ಎಲಿಮೆಂಟ್ ವರ್ಕೌಟ್ ಆಗ್ಬೋದಾಗಿತ್ತು ನಾವು. ವೈಲೆನ್ಸ್ ಇನ್ನೂ ಸ್ವಲ್ಪ ಸರಿಯಾಗಿ ಮಾಡ್ಬೋದಾಗಿತ್ತು, ಕಾಮಿಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಅದೊಂದು ಚೂರು ಫೋರ್ಸ್ಡ್ ಅಂತ ಅನ್ನಿಸ್ತು. ಅಷ್ಟು ಬಿಟ್ಟರೆ ಸಿನಿಮಾ ಆ್ಯಕ್ಚುಲಿ ಒಂದು ಒಳ್ಳೆ ಅಟೆಂಪ್ಟ್, ನಿಜವಾಗ್ಲೂ ಎಲ್ಲೂ ತೆಗೆದು ಹಾಕೋಂಗೇ ಇಲ್ಲ. ಒಂದು ಡಿಫ್ರೆಂಟ್ ಶೈಲಿಯ ಸಿನಿಮಾ, ಶೆಟ್ರು ಕತೆ ವೈಸ್ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೋದಾಗಿತ್ತು ನಾವು. ಟೂ ಅವರ್ಸ್ ಸಿನಿಮಾ ಮಾಡೋದಕ್ಕೆ ಹೋಗಿದರೆ ಬಟ್ ಟೂ ಅವರ್ಸ್ಗೆ ಆಗುವಷ್ಟು ಕಂಟೆಂಟ್ ಇಲ್ಲ. ಈಸಿಯಾಗಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಕಟ್ ಮಾಡ್ಬೋದಾಗಿತ್ತು ನಾವು, ಯಾಕೆಂದರೆ ಅಷ್ಟು ಎಕ್ಸ್ಟ್ರಾ ಆಯಿತು. ಎಲ್ಲೋ ಒಂದು ಕಡೆ ಹೇಳಿದರು ಅವರು 1.5 ಅವರ್ ಸಿನಿಮಾನೇ ಮಾಡಿದ್ದು ನಾವು OTTಗೆ ಅಥವಾ ಎಲ್ಲೋ ಬಿಡಬೇಕು ಅಂತ, ಬಟ್ ಆಮೇಲೆ ಥಿಯೇಟರ್ಗೆ ಅಂತ ಡಿಸೈಡ್ ಮಾಡಿ ಎಕ್ಸ್ಟ್ರಾ ಸೀಕ್ವೆನ್ಸಸ್ ಹಾಕಿದ್ವಿ ಅಂತ. ಮೇ ಬಿ ಆ ಸೀಕ್ವೆನ್ಸಸ್ ಹಾಕ್ದಲೆ ಅದನ್ನೆಲ್ಲ ಹಿಡಿದಿಟ್ಕೊಂಡು ಆ ಒಂದು ಆ್ಯಕ್ಷನ್ ಎಲಿಮೆಂಟಲ್ಲೇ ಇನ್ನೂ ಟೈಟ್ ಸಿನಿಮಾ ಮಾಡಿದರೆ ಜಾಸ್ತಿ ಎಂಜಾಯ್ ಮಾಡ್ಬೋದಾಗಿತ್ತು ನಾವು. ಸೆಕೆಂಡ್ ಹಾಫ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಸಿನಿಮಾ ಅದರ ಒಂದು ಹೊಸತನಕ್ಕೆ, ಒಂದು ರಿಫ್ರೆಶಿಂಗ್ ಫ್ಯಾಕ್ಟರ್ಗೆ ಆರಾಮಾಗಿ ಒಂದ್ಸಲ ನೋಡ್ಬೋದು ಅಂತ ಹೇಳ್ತಾ ನನ್ನ ವಿಮರ್ಶೆನ ಮುಗಿಸ್ತೀನಿ. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಲೇ ಬಿಡಿ. ಹಾಗೆಯೇ ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಅಥವಾ ಬೆಲ್ ಐಕಾನ್ ಏನೋ ಇರುತ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ. ಏನಾದರೂ ನೋಡಿದ್ದಕ್ಕೆ.